ರೈತರಿಗೆ ಸರ್ಕಾರದಿಂದ ಬೇಕಾದಷ್ಟು ಸವಲತ್ತು ಸಿಗುತ್ತೆ ಆದರೆ ಆ ಸವಲತ್ತನ್ನ ಯಾವ ರೀತಿ ಪಡೆಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ಮೊದಲನೇದಾಗಿ ಯಾವುದೇ ರೈತ ಅವರ ಜಮೀನಿನ ಡಾಕ್ಯುಮೆಂಟ್ಸ್ ಗಳನ್ನು ಆರ್ಟಿಸಿ ಆಗಲಿ ಎಂಆರ್ ಆಗಲಿ ಕೆತುಆರ್ ಆಗಲಿ ಎಲ್ಲ ಡಾಕ್ಯುಮೆಂಟ್ಸ್ ನು ಇವೆಲ್ಲನೂ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ನಾನು ತೋಟ ಮಾಡಕ್ಕೆ ಪ್ರಯತ್ನ ಪಟ್ಟಾಗ ನನ್ನತ್ರ ಅನೇಕ ಆರ್ಥಿಕ ಸಂಕಷ್ಟಗಳಿತ್ತು ಒಂದೇ ಸಾರಿ ಎಲ್ಲನೂ ಮಾಡಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮೊದಲನೇದಾಗಿ ನಾನು ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದೆ ಸಂಪರ್ಕ ಮಾಡಿದೆ ಅವರು ಸುಮಾರು 46000 ರೂಪಾಯಿಷ್ಟು ಸಹಾಯಧನ ನನಗೆ ಪಪ್ಪಾಯಿ ಬೆಳೆಯಲಿಕ್ಕೆ ಕೊಟ್ಟರು ಕೊಟ್ಟಾಗ ಆ ಪಪ್ಪಾಯಿಯಿಂದ ನನಗೆ ಸುಮಾರು 1.5 ಲಕ್ಷ ಲಾಭ ಬಂತು ಒಂದರಿಂದ 1.5 ಲಕ್ಷ ಅದರಿಂದ ಆರ್ಥಿಕ ಮುನ್ನಡೆ ಆಯಿತು ಈ ಅಮೌಂಟ್ ನಾನು ಅದೇ ತೋಟಕ್ಕೆ ಖರ್ಚು ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ನಾನು ಈಗ ಇಂಟರ್ ಪ್ಲಾಂಟ್ ಆಗಿ ಬಾಳೆ ಹಾಕಿದ್ದೀನಿ ನನಗೆ ಎಷ್ಟಾಯ್ತು ಆಗ ವರ್ಷಕ್ಕೆ ಒಂದು 4 ಸಾರಿ ಮಾಡ್ತೀನಿ ರೇಷ್ಮೆಯ ಹಾಗಾಗಿ ರೇಷ್ಮೆಯಿಂದ ಇಲಾಖೆಯಿಂದ ಪಡ್ಕೊಂಡಿದ್ದೀನಿ ಮತ್ತೆ ತೋಟಗಾರಿಕೆ ಇಲಾಖೆಯವರು ಡ್ರಿಪ್ಪು ಮಾಡಿಕೊಟ್ಟಿದ್ದಾರೆ ನನಗೆ ಈ ಪಪ್ಪಾಯಿ ಮಾಡಿದಾಗ ಡ್ರಿಪ್ಪದು ಒಂದು ನಿಮಗೆ ಪಪ್ಪಾಯಿ ಮಾಡೋರಿಗೆ ಡ್ರಿಪ್ ಹಾಕ್ಕೊಡ್ತೀವಿ ಅಂತ ಹೇಳಿದಾಗ ಡ್ರಿಪ್ ಮಾಡಿಕೊಟ್ಟಿದ್ದಾರೆ ಈಗ ನಾನು ಜಮೀನಲ್ಲೆಲ್ಲ ಡ್ರಿಪ್ಪು ಮಾಡಿದ್ದೀನಿ ಅಳವಡಿಸಿದ್ದೀನಿ ಯಾವುದೇ ತೊಂದರೆ ಇಲ್ಲ ಅದರಿಂದನೂ ಉಪಯೋಗ ಪಡ್ಕೊಂಡಿದ್ದೀನಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು ನನಗೆ ಬೇಕಾದ ಬಿತ್ತನೆ ಬೀಜ ತರಬೇತಿ ಮುಖ್ಯವಾಗಿ ತರಬೇತಿ ಸುಮಾರು 12 ತರಬೇತಿಗಳನ್ನು ನಾನು ಪಡೆದಿದ್ದೀನಿ ಬೇರೆ ಬೇರೆ ವಿಷಯದಲ್ಲಿ 12 ತರಬೇತಿ ನಾಗನಹಳ್ಳಿ ಟ್ರೈನಿಂಗ್ ಸೆಂಟ್ರು ಜಿ ಕೆ ವಿ ಕೆ ಬೆಂಗಳೂರು ಮತ್ತು ಮಂಡ್ಯದ ವಿ ಸಿ ಕೆನಾಲ್ ಫಾರ್ಮು ಮತ್ತು ಈ ಕಡೆ ಜೇನು ಸಾಕಾಣಿಕೆ ಬಗ್ಗೆ ಭಾಗಮಂಡಲ ಇಷ್ಟಕ್ಕೆ ನನಗೆ ಟ್ರೈನಿಂಗ್ ಕಳಿಸ್ಕೊಟ್ಟಿದ್ದಾರೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕುದೇರುನಲ್ಲಿ 1 ಸೆರಿಕಲ್ಚರ್ ಹೆಂಗೆ ಬೆಳಿಬೇಕು ಅನ್ನೋದು ತರಬೇತಿನೂ ನಾನು ತೊಗೊಂಡಿದ್ದೀನಿ ಇದೆಲ್ಲ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ನನಗೆ ಉಪಕಾರ ಮಾಡಿಕೊಟ್ಟಿವೆ ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಡಾಕ್ಟ್ರು ನನಗೆ ಈ ನಾನು ಸಾಕಿರೋದು ಸುಮಾರು 25 ನಾಟಿ ಕೋಳಿ ಕಡಕ್ನಾಥ್ ಕೋಳಿ ಇದೆ ಜೊತೆಗೆ ಮೇಕೆಗಳು ಇದ್ದು 10 ಆ ಎಲ್ಲ ಪ್ರಾಣಿಗಳಿಗೆ ಆಗಾಗ ಬಂದು ವಿಸಿಟ್ ಮಾಡಿ ನನಗೆ ಅದಕ್ಕೇನಾದರೂ ತೊಂದರೆ ಆದರೆ ಅಥವಾ ಮೇವಿನ ವ್ಯತ್ಯಾಸ ಆದರೆ ಆಮೇಲೆ ಬೆಳವಣಿಗೆಯಲ್ಲಿ ಅದರಲ್ಲಿ ವ್ಯತ್ಯಾಸ ಆಗಿದೆ ಇದೆಲ್ಲಕ್ಕೂ ಗೈಡ್ ಮಾಡ್ತಾಯಿದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ವೆಟರ್ನರಿ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ತೋಟಗಾರಿಕೆ ಇಲಾಖೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಎಲ್ಲ ಇಲಾಖೆಗಳು ನನಗೆ ಭಾರಿ ಅನುಕೂಲ ಮಾಡಿಕೊಟ್ಟವೆ ಎಲ್ಲ ಸಬ್ಸಿಡಿ ಏನೇನು ರೈತನಿಗೆ ಅಗತ್ಯ ಇದೆ ಅದೆಲ್ಲ ನಾನು ತೊಗೊಂಡಿದ್ದೀನಿ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತೋಟನೂ ಅದೇ ರೀತಿ ಪ್ರಾಮಟಾಗಿ ಮಾಡ್ತಾಯಿದ್ದೆ ಮುಂದಿನ ವರ್ಷಕ್ಕೆ ನನಗೆ ಏನು ಬೇಕು ಅನ್ನೋದನ್ನ ಈ ವರ್ಷ ರೈತ ತೀರ್ಮಾನ ಮಾಡಿಕೊಂಡು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಆ ಇಲಾಖೆಯಲ್ಲಿ ನೀವು ಸಂಪರ್ಕ ಮಾಡಿ ನೀವು ಕನ್ಸಲ್ಟ್ ಮಾಡಬೇಕು ಎಲ್ಲ ಸವಲತ್ತು ಸಿಗ್ತದೆ ಕೆಲವು ಉದಾಹರಣೆ ಕೆಲವು ಹೋಬಳಿಗೆ ಮಾತ್ರ ಟೊಮೆಟೊ ಕೊಡ್ತಾರೆ ಸ್ಕೀಮ್ ಇರ್ತದೆ ಕೆಲವು ಹೋಬಳಿಗೆ ಇರೋದಿಲ್ಲ ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಇದಿದೆ ಗೈಡ್ಲೈನ್ ಇದೆ ಆಮೇಲೆ ಸೈಂಟಿಸ್ಟು ವಿಚಾರ ಇರ್ತದೆ ಈ ಎಲ್ಲ ವಿಚಾರಗಳನ್ನ ಅಳವಡಿಸ್ಕೊಂಡು ಅವರು ಬಜೆಟ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ರೈತರು ಮುಂಚೆನೇ ಕೇಳಿದ್ರೆ ಅದನ್ನು ಬಡ್ಜೆಟಿಗೆ ಸೇರ್ಸೋಕ್ಕಾಯ್ತದೆ ಸವಲತ್ತು ಪಡ್ಕೊಳಕ್ಕಾಗ್ತದೆ ಇದೇ ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ಬೇಕಾದವ್ರು ಕೇಳಿದ್ರೆ ಯಾವ ಸವಲತ್ತು ಸಿಕ್ಕೋದಿಲ್ಲ ಸಿಕ್ಕಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಅಂದರೆ ಯಾವುದೇ ಸರ್ಕಾರ ಸವಲತ್ತು ಕೊಡಬೇಕಾದ್ರೆ ಅದನ್ನು ಬಡ್ಜೆಟ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಕೊಂಡಿರಬೇಕು ಮಾಡ್ಕೊಳ್ದೆ ಹೋದರೆ ಯಾವುದೇ ದುಡ್ಡು ಬರೋಕ್ಕೆ ಸಾಧ್ಯವಿಲ್ಲ ಇದನ್ನು ರೈತ್ರಿಗೂ ಸರ್ಕಾರಕ್ಕೂ ಇರೋ ವ್ಯತ್ಯಾಸನ ಸರಿಪಡಿಸ್ಕೋಬೇಕು ರೈತರು ಸರಿಪಡಿಸ್ಕೊಂಡ್ರೆ ಮಾತ್ರ ಈ ವ್ಯವಹಾರ ಕರೆಕ್ಟ್ ಆಯ್ತದೆ